श्री महागणपतये नमः श्री गुरुभ्यो नमः हरिः ज्योतिष कार्यक्रम के निमगेल्ल स्वागत सुस्वागत नानिवत्तु निमगे कन्या राशि मार्च 2021 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಕನ್ಯಾ ರಾಶಿ ಜಾತಕರಿಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ಆಗ್ತಾ ಇರುವಂತಹ ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಣದ ವಿಚಾರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ವಾಸ್ತು ಎಲ್ಲ ವಿಚಾರಗಳನ್ನ ಇನ್ಮೇಲೆ ಫೇಸ್ಬುಕ್ಕಲ್ಲೂ ಹಾಕ್ತೀವಿ. ಇಲ್ಲಿ ಹೇಗೆ ಹೆಸರು ಅಸ್ಟ್ರಾಲಜರ್ ಭಾನುಕುಮಾರ್ ಅಂತ ಇದೆಯೋ ಹಾಗೆ ಫೇಸ್ಬುಕ್ಕಲ್ಲೂ ಅದೇ ಹೆಸರಲ್ಲಿದೆ. ಅಲ್ಲೋಗಿ ನೀವು ಪೇಜ್ನ ಜಸ್ಟ್ ಲೈಕ್ ಮಾಡಿಬಿಟ್ರೆ ನಾನು ಮುಂದೆ ಹೊಸ ಹೊಸ ವಿಡಿಯೋ ಹಾಕ್ತಾಯಿದ್ರೆ ನಿಮಗೆ ನೋಟಿಫಿಕೇಷನ್ನು ಬಂದುಬಿಡುತ್ತೆ. ಪೇಜ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಮೇಲೆ ಫೇಸ್ಬುಕ್ಕಲ್ಲಿ ನೋಡುವಂಥ ಆಸಕ್ತಿ ಇರೋರು ಫೇಸ್ಬುಕ್ಕಲ್ಲೂ ಸಹ ನೀವು ನೋಡ್ಬೋದು. ಈ ಮಾಸ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಈ ಮಾಸ ಅವಿವಾಹಿತರಿಗೆ ವಿವಾಹ ಯೋಗವಿದೆ. ಕನ್ಯಾ ರಾಶಿ ಜಾತಕರಿಗೆ ವಿವಾಹ ಯೋಗ ಇದೆ. ವಿವಾಹ ಯೋಗ ಇದೆ ಅಂತ ಗುರುಜಿ ಹೇಳಿದ್ರು ಅಂತ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ. ಯೋಗ ಅಂತೂ ಇದೆ. ಮದುವೆ ಮಾಡ್ಕೋಬೇಕಾದ್ರೆ ಚೂಸ್ ಮಾಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಆದರೆ ಏನಾದ್ರು ದೋಷಗಳಿದೆ ಅದನ್ನು ಪರಿಹಾರ ಮಾಡ್ಕೊಂಡು ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಗುರುಜಿ ನೀವು ಹೇಳಿದ್ರಲ್ಲ ಅಂತ ನನ್ನ ಕೇಳಬಾರ್ದು. ಇಲ್ಲ ನೀವು ಕೇಳಬೇಕು ಅಂದರೆ ನಿಮ್ಮ ಜಾತಕ ತೋರಿಸ್ರಿ, ಇಬ್ಬರ ಜಾತಕವನ್ನು ಮ್ಯಾಚಿಂಗ್ ಅಂತ ಅರಸ್ಕೋ. ಬರೀ ಸಾಲಾವಳಿ ಕೇಳಿಬಿಟ್ಟು ನಂಬರ್ ಬಂತು ಅಂತ ಮಾಡ್ಕೊಳ್ಳೋದಲ್ಲ. ಬೆಡ್ ಕಂಫರ್ಟ್ಸ್ ಇದೆಯಾ, ಮಕ್ಕಳಾಗ್ತಾರ ಇಲ್ವಾ, ಆಯುಷು ಅಭಿವೃದ್ಧಿ ಇದೆಲ್ಲ ನೋಡಬೇಕಾಗುತ್ತೆ. ಇಲ್ಲ ಅಂದರೆ ಗೊತ್ತಾಗಲ್ಲ. ಜನಮನ್ನಣೆ ಗಳಿಸುವಿರಿ. ಯಾರು ರಾಜಕಾರಣಿಗಳಿದ್ದೀರಿ, ಜನಮನ್ನಣೆ ಗಳಿಸುವಿರಿ. ಉನ್ನತ ಸ್ಥಾನದಿಂದ ಅಭಿವೃದ್ಧಿ ಹೊಂದುವ ಸೂಚನೆಗಳಿವೆ. ಮಾನಸಿಕ ಸಂತೋಷವೂ ಸಹ ಇದೆ. ಸರ್ಕಾರದಿಂದ ಅಧಿಕಾರ ಪತ್ರ ಬರುವುದು ಅಥವಾ ಸೂಚನೆಗಳು ಬರುವ ಸಾಧ್ಯತೆಗಳಿದೆ. ನೀವು ಇಂಥ ಅಧಿಕಾರ ಆಗಬೇಕು ಅಂತ ಸರ್ಕಾರದಿಂದ ಸೂಚನೆ ಬಂದ್ಬಿಡುತ್ತೆ, ಪ್ರಮೋಷನ್ ಸಿಕ್ಬಿಡುತ್ತೆ, ಟ್ರಾನ್ಸ್ಫರ್ ಆಗಿ ಪ್ರಮೋಷನ್ ಸಿಕ್ಬಿಡುತ್ತೆ ಮೇಲಧಿಕಾರಿಗಳಿಗೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಕೆಲವರಿಗೆ ಆಭರಣ ಲಾಭವು ಆಗುವುದು. ಶತ್ರುಗಳು ಕನ್ಯಾ ರಾಶಿ ಜಾತಕರಿಗೆ ದೂರ ಸರಿಯುವರು. ಕೋರ್ಟ್ ವ್ಯವಹಾರ ಮುಂದುವರಿಯುವುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಈ ಮಾರ್ಚ್ ತಿಂಗಳ ನಾನು ಹೇಳೋದೇನು ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇದು ತಿಂಗಳ ಭವಿಷ್ಯ ಮಾರ್ಚ್ 2021. ಇನ್ನು ನೀವೆಲ್ಲ ಯೋಚನೆ ಮಾಡ್ತಿರ್ತೀರ, ಗುರುಜಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಓದಿನಲ್ಲಿ ಜಯಗಳಿಸುವಿರಿ. 14/3/2021 ರವಿ ಸಾಯಂಕಾಲ 6:03 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 16/3/2021 ಶುಕ್ರ ರಾತ್ರಿ 3:01 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 31/3/2021 ಬುಧ ರಾತ್ರಿ 12:43 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಸರ್ಕಾರಿ ನೌಕರರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಈ ಮಾಸ ಉತ್ತಮವಾಗಿರುವುದಿಲ್ಲ. ಬರಹಗಾರರು, ಇನ್ನು ಯಾರ್ಯಾರು ಮುದ್ರಕರು, ಪ್ರಕಾಶಕರು ಅಥವಾ ಪುಸ್ತಕ ವ್ಯಾಪಾರಿಗಳಿದ್ದೀರಿ ಅಥವಾ ಲಾಯರ್ಗಳಿದ್ದೀರಿ, ನಿಮಗೆ ಲಾಭವಿದೆ. ನಿಮ್ಮ ದಾಂಪತ್ಯ ಜೀವನ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಸುಖಮಯವಾಗಿರುವುದು. ಪ್ರೇಮಿಗಳು ವ್ಯತ್ಯಾಸಗಳಾಗಲ್ಲ, ಜಯ ಲಭಿಸುವುದು. ನಿಮ್ಮ ಪ್ರೇಮದಲ್ಲಿ ಗೆಲುವು ಸಿಗುತ್ತಾ ಅಂತ ಕ್ವಶನ್ ಇರುತ್ತೆ. ಪ್ರೇಮಿಗಳಿಗೂ ಭವಿಷ್ಯ ಹೇಳಬೇಕಲ್ಲ, ನಿಮಗೆ ಜಯ ಸಿಗುತ್ತೆ, ಜಯ ಲಭಿಸುವುದು. ಇನ್ನು ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಲಾಭವಿದೆ. ಭೂ ವಿವಾದ ಅನ್ನೋದು ಇರುತ್ತದೆ, ಭೂಮಿಯಲ್ಲಿ ವಿವಾದ ಏನಿದೆಯೋ ಅದು ಕಂಟಿನ್ಯೂ ಆಗುತ್ತೆ. ವಿದ್ಯಾರ್ಥಿಗಳು ಗುರಿ ಮುಟ್ಟಲು
ಹೆಚ್ಚಿನ ಪರಿಶ್ರಮವನ್ನು ಈ ತಿಂಗಳು ನೀವು ಮಾಡಬೇಕು. ಪರಿಶ್ರಮ ಬೇಕು. ಗುರುಜಿ ಹೇಳ್ಬಿಟ್ರಲ್ಲ, ಆಗ ಸುಮ್ಮನೆ ಕೂತ್ಕೊಂಡಿರಬಾರ್ದು, ಪ್ರಯತ್ನ ಪಡಬೇಕು, ಆವಾಗ ಫಲ ಸಿಗುತ್ತೆ. ಪಾಲುದಾರಿಕೆ ವ್ಯಾಪಾರ ಈ ತಿಂಗಳಲ್ಲಿ ಬೇಡ. ಇನ್ನು ವಾಹನಗಳ ವ್ಯಾಪಾರದಲ್ಲಿ, ಇವಾಗ ಯೂಸ್ಡ್ ಕಾರ್ ಶೋರೂಮ್ಸ್ ಇರುತ್ತೆ, ಅಥವಾ ವಾಹನಗಳನ್ನ ತಗೊಳ್ಳೋದು ಮಾರಾಟ ಮಾಡುವಂಥವರು, ವಾಹನಗಳ ವ್ಯಾಪಾರದಲ್ಲಿ ಉತ್ತಮ ಲಾಭವಿದೆ. ಇನ್ನು ಹೃದ್ರೋಗ ಚಿಕಿತ್ಸಕರು, ಹಾರ್ಟ್ ಸ್ಪೆಷಲಿಸ್ಟ್, ಅದರಲ್ಲಿ ಸಂಶೋಧನೆಯನ್ನು ಮಾಡುವಂಥವ್ರು, ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿರುತ್ತೀರಿ. ಇವಾಗ ಯಾರು ರಿಸರ್ಚ್ ಮಾಡ್ತಾ ಇದ್ದೀರಿ, ಹಾರ್ಟ್ ಸ್ಪೆಷಲಿಸ್ಟು, ಅದರಲ್ಲಿ ಪಿ ಎಚ್ ಡಿ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಕಂಟ್ರೀಸಲ್ಲಿ ಓದ್ತಾ ಇರ್ತೀರಾ, ದುಬೈ ಇರ್ಬೋದು ಅಥವಾ ಯು ಎಸ್ ಅಲ್ಲಿ ಇರ್ಬೋದು, ಲಂಡನ್ಲ್ಲಿ ಓದ್ತಿರ್ಬೋದು, ಅದೆಲ್ಲ ಸಂಶೋಧನೆಯಲ್ಲಿ ತುಂಬ ಮುಂದುವರಿತೀರಿ. ವೃತ್ತಿಯಲ್ಲಿ ಉತ್ತಮ ವರದಿಯನ್ನು ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ನೀಡುತ್ತಾರೆ. ನಿಮ್ಮ ಬಗ್ಗೆ ರೆಕಮೆಂಡ್ ಮಾಡಬೇಕಲ್ಲ, ನೀವೀಗ ಪಿ ಎಚ್ ಡಿ ಮಾಡ್ತಾ ಇದ್ದೀರಾ, ನಿಮ್ಮ ಗೈಡು ನಿಮಗೆ ರೆಕಮೆಂಡ್ ಮಾಡಬೇಕು, ಆ ಥರ ಉನ್ನತ ಅಧಿಕಾರಿಗಳು ನಿಮ್ಗೆ ರೆಕಮೆಂಡ್ ಮಾಡ್ತಾರೆ. ಹೊಸ ಕಾರ್ಯಗಳಲ್ಲಿ ಯಶಸ್ವಿಯಾಗ್ತೀರಿ. ಗುರುಜಿ ಇಷ್ಟೆಲ್ಲ ಶುಭ ಹೇಳ್ತಾ ಇದ್ರೆ ಶುಭ ಯಾವುದೂ ಆಗ್ತಿಲ್ಲ, ಬರೀ ಅಶುಭನೇ ಆಗ್ತಿದೆ ಅಂದರೆ ಜಾತಕವನ್ನು ತೋರಿಸಿ. ಗುರುಜಿ ಅಂತ ಜಾತಕ ಇಲ್ಲ ಅಂದಾಗ ಕೈಯಲ್ಲಿರುವ ರೇಖೆಗಳು ನಿಮ್ಮ ಭವಿಷ್ಯವನ್ನು ತಿಳಿಸುತ್ತೆ. ಕನ್ಯಾ ರಾಶಿ ಕೈಯಲ್ಲಿದೆ ರೇಖೆಗಳು, ಒಂದೊಂದು ರೇಖೆಯನ್ನು ಒಂದೊಂದು ಗ್ರಹ ಆಳುತ್ತೆ. ನಿಮ್ಮ ಅದೃಷ್ಟವನ್ನು, ಅದೃಷ್ಟ ರೇಖೆ ಶನಿದೇವರ ಕಂಟ್ರೋಲಲ್ಲಿ ಬರುತ್ತೆ. ಅದೃಷ್ಟ ರೇಖೆ ಈ ಮಣಿಬಂಧನದಿಂದ ಸ್ಟಾರ್ಟ್ ಆದರೆ ಶನಿ ಪರ್ವದವರೆಗೂ ಹೋಗ್ತಾ ಇರುತ್ತೆ. ಕೆಲವರಿಗೆ ಈ ಅದೃಷ್ಟ ರೇಖೆ ಅನ್ನುವಂಥದ್ದು ಶುಕ್ರ ಪರ್ವದಿಂದ ಹೊರಟಿರುತ್ತೆ, ಕೆಲವರಿಗೆ ಚಂದ್ರ ಪರ್ವದಿಂದ ಹೊರಟಿರುತ್ತೆ. ಅದು ಎಲ್ಲಿಂದ ಹೊರಟು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಸಹ ಮುಖ್ಯ. ನಿಮ್ಮ ಅದೃಷ್ಟ ಎಲ್ಲಿಂದ ಬರ್ತಾ ಇದೆ, ನಿಮ್ಮ ಪತ್ನಿಯಿಂದ ಬರ್ತಾ ಇದೆಯಾ, ಅಥವಾ ನಿಮ್ಮ ಮಗಳಿಂದ ನಿಮಗೆ ಅದೃಷ್ಟ ಇದೆಯಾ, ಅಥವಾ ನಿಮ್ಮ ತಾಯಿಯಿಂದ ನಿಮಗೆ ಅದೃಷ್ಟ ಇದೆಯಾ, ಅಥವಾ ನಿಮ್ಮ ತಂದೆಯಿಂದ ನಿಮಗೆ ಅದೃಷ್ಟ ಇದೆಯಾ, ನಿಮಗೆ ಅದೃಷ್ಟ ಎಲ್ಲಿಂದ ಬರ್ತಾ ಇದೆ, ಅಥವಾ ನಿಮ್ಮ ಸ್ವಯಂ ಕೃಷಿ, ನೀವು ಸ್ವಯಂ ಕಷ್ಟಪಟ್ಟು ನೀವೇ ಆಗಿ ನೀವೇ ಬಿಲ್ಡ್ ಆಗಿ ಮೇಲೆ ಬರ್ತೀರಾ, ಸೆಲ್ಫ್ ಮೇಡ್ ಮ್ಯಾನ್ ಅಲ್ವಾ. ಕೆಲವರು ಬೇರೆ ಹೆಸರಿಂದ ಹೆಸರುವಾಸಿ ಆಗ್ತಾರೆ. ನಮ್ಮ ತಂದೆ ಅಂಥವರು, ನಾನು ಅವ್ರ ಮಗ, ವಂಶ ಪಾರಂಪರ್ಯ ಅದು ಬೇರೆ ಅದೃಷ್ಟ. ಅದೆಲ್ಲ ಸಹ ನಿಮ್ಮ ಕೈಯಲ್ಲಿ ರೇಖೆಗಳು ತೋರಿಸುತ್ತೆ. ಅಥವಾ ನಿಮ್ಮ ಎಫರ್ಟಿಂದನೇ ಸೆಲ್ಫ್ ಮೇಡ್ ಮ್ಯಾನ್ ಆಗ್ತೀರಾ, ಅದು ವಂಶ ಪಾರಂಪರ್ಯದಿಂದ. ನಮ್ಮ ತಂದೆ ಡಾಕ್ಟರ್ ರೀ ಅಂದರೆ ಇವರು ಡಾಕ್ಟರ್ ಅಲ್ಲ, ಅದು ಚೆನ್ನಾಗಿರಲ್ಲ. ಅವರು ಡಾಕ್ಟ್ರು ನಾನು ಡಾಕ್ಟ್ರು ಅಂದರೆ ಅದು ಸ್ವಲ್ಪ ಇದಿರುತ್ತೆ. ಅದು ತಂದೆಯಿಂದ ಬಂದಿದ್ದು, ನಾನಾಗಿ ನಾನೇ ಡಾಕ್ಟರ್ ಆಗಿದ್ದು ಅದು ಸ್ವಯಂ ಕೃಷಿಯಿಂದ ಆದಂಥದ್ದು. ಹೀಗೆ ಅದೆಲ್ಲ ರೇಖೆಗಳು ನಿಮಗೆ ತೋರಿಸುತ್ತೆ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಅದೇ ಯಾರು ಜಾತಕ ಇಲ್ವೋ ಅಂಥವರು ರೇಖೆಗಳನ್ನ ತೋರಿಸಿ. ಬ್ರಹ್ಮಲಿಪಿ ಏನು ಮಹಾಣೆಯಲ್ಲಿ ಬರೆದಿದ್ದಾನೋ ಅದು ಕೈಯಲ್ಲಿ ರೇಖೆಗಳು ಕಾಣಿಸುತ್ತೆ. ಈಗಂತೂ ತಂಬ್ ಇಂಪ್ರೆಷನ್ ಭಾಳ ಇಂಪಾರ್ಟೆಂಟ್, ಈಗ ಆಧಾರ್ ಕಾರ್ಡ್ಗೆ ಎಲ್ಲದಕ್ಕೂ ಅಲ್ವಾ. ಬೆರಳುಗಳು ಇಂಪ್ರೆಷನ್, ಫಿಂಗರ್ ಇಂಪ್ರೆಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ತಂಬ್ ಇಂಪ್ರೆಷನ್ ಎಲ್ಲ. ನಿನ್ನ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಬೋಣಿ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ನಿಮ್ಮ ಕೈ ಬೋಣಿಗೆ ತುಂಬ ಚೆನ್ನಾಗಿದೆ, ಫಸ್ಟು ನಿಮ್ಮ ಬೋಣಿಗೆ ಮಾಡಿರಿ, ಕೈಯನ್ನು ಹೇಳಲಾಗುತ್ತೆ. ಲಕ್ಷ್ಮೀ ನವಗ್ರಹಗಳು ಸ್ಥಿತಿ ಗೌರಿ ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಂತ್ರ ಹೇಳ್ತೀವಿ. ಹೊಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವರಿ. ಇನ್ನು ಕನ್ಯಾ ರಾಶಿ ಜಾತಕರು ಆಧ್ಯಾತ್ಮಿಕದ ಕಡೆ ಕೂಡ ಈ ಮಾರ್ಚ್ ತಿಂಗಳಲ್ಲಿ ಹೋಗುತ್ತೀರಿ. ನಿಂತ ಸಾರಗಳು ತೀರುತ್ತದೆ. ನಮ್ಮ ಪತ್ನಿ ಯಾಕೆ ಗರ್ಭವತಿನೇ ಆಗ್ತಾ ಇಲ್ಲ ಅಂತ ಪುರುಷ ಜಾತಕರಿದ್ದರೆ ಅಂಥವ್ರಿಗೆ ಪತ್ನಿಯು ಗರ್ಭವತಿ ಆಗುವ ಸಾಧ್ಯತೆಗಳು ಈ ಮಾರ್ಚ್ ತಿಂಗಳಲ್ಲಿದೆ. ಅಂತಸ್ತು ಸಹ ಹೆಚ್ಚುತ್ತದೆ. ನೀವು ಕನ್ಯಾರಾಶಿ ಸ್ತ್ರೀಯರಾಗಿದ್ದರೆ ಗರ್ಭವತಿ ಆಗ್ತಾ ಇಲ್ವಲ್ಲ, ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಗರ್ಭವತಿ ಆಗುವ ಸಾಧ್ಯತೆ ಇದೆ. ಜನರ ಮಾತಿಗೆ ಕಿವಿ ಕೊಟ್ಟರೆ ನಿಮ್ಮ ಗುರಿ ತಲುಪಲಾರಿರಿ. ಅಯ್ಯೋ ಅವ್ರ ಹಂಗಂತಾರೆ, ಇವ್ರು ಹಿಂಗಂತಾರೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದರೆ ನಾವು ಮೇಲೆ ಬರೋಕ್ಕಾಗುತ್ತಾ? ಫಿಲಮ್ ಆ್ಯಕ್ಟ್ರ್ಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ನೀವು ನೋಡಿ, ಯಾರೇನಾರ ಅಂದ್ಕೊಳ್ಳಿ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನಿಮ್ಮ ಗುರಿ ತಲುಪೋದ್ರ ಕಡೆ ಯೋಚನೆ ಮಾಡಿ. ಬಾವಿ ಬೇಕಾದ್ರೆ ಬಾಯಿ ಮುಚ್ಚಬಹುದು, ಜನಗಳ ಬಾಯಿ ಮುಚ್ಚಕ್ಕೆ ಸಾಧ್ಯವೇ ಅಂತ ಗಾದೆನೇ ಇದೆ. ವ್ಯಾಪಾರದಲ್ಲಿ ಹೊಸ ತಂತ್ರಜ್ಞಾನದಿಂದ
ಅತ್ಯಧಿಕ ಲಾಭ ಅನ್ನೋದು ನಿಮಗೆ ಸಿಗುತ್ತೆ, ಲಾಭವಾಗುವುದು. ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಕನ್ಯಾ ರಾಶಿ ಜಾತಕರಿಗೆ ಉಜ್ವಲ ಭವಿಷ್ಯ ಈ ತಿಂಗಳು ನಿಮ್ಮದಾಗಲಿದೆ. ಮಾಸಾಂತ್ಯದಲ್ಲಿ ಈ ತಿಂಗಳ ಅಂತ್ಯದಲ್ಲಿ ಯಾವುದೇ ವಿಚಾರಕ್ಕಾದರೂ ಎಚ್ಚರಿಕೆಯಿಂದ ಹೆಜ್ಜೆಯಲ್ಲಿ ಇಡಿ ಅಂತ ನಾನು ಸಲಹೆಯನ್ನು ಮಾಡ್ತಾ, ಪರಿಹಾರ ಹೇಳಿ ಗುರುಜಿ ಅಂತೀರ. ಮಾರ್ಚ್ ತಿಂಗಳ ಭವಿಷ್ಯ ತಿಳಿಸಿದ್ರಿ. ಪರಿಹಾರ, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನದಿಂದ ಶುಭ ಫಲ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.